ಮೂವತ್ತು ರೂಪಾಯಿ ಊಟ ಇರ್ತಂತ ಅದನ್ನು ಟ್ರೈ ಮಾಡೋದೈತಿ. ಎರಡು ರೊಟ್ಟಿ ಮೊಸರು ಪಲ್ಲೆ ಚಟ್ನಿ 30 ರೂಪಾಯಿ ರೀ. ಓಕೆ, ಕೈ ಹೆಂಗೆ ನಡಕದ ನೋಡ್ರಿ. ಜೈ ಸಿ ಆರಾಮ್ ಎಲ್ಲರಿಗೂ. ಬೆಳಿಗ್ಗೆ 6 ಗಂಟೆ ಮನೆಯಿಂದ ಬಿಟ್ಟ, ಇಲ್ಲಿ ಇಲ್ಲಿ 11 ಗಂಟೆ ಎಲ್ಲ ಆಗಿತ್ತು. ಅವಾಗ ಬಂದು ಇಲ್ಲಿ ರೀಚ್ ಆಗಿದ್ವು ರೀ. ರೀಚ್ ಆಗಿ ಅಲ್ಲೇನು ಮೇನ್ ನೋಡ್ತಿರ್ಲಿ, ಅಲ್ಲಿ ದೊಡ್ಡದು ಗುಡ್ಡ, ಅಲ್ಲ ಬಾದಾಮಿ ಇದನ್ನ ಕೇವ್ಸ್ ರೀ, ಕೇವ್ದು ವೀಡಿಯೋ ಮಾಡಿದ್ವಿ ರೀ. ಅದಾಗನೇ ಇದೇನು ನೋಡ್ತಿರ್ಲಿ, ಇದೆಲ್ಲ ಭೂತನಾಥ ಟೆಂಪಲ್ ಐತ್ರಿ ಅಚ್ಚ ಕಡೆ. ಇದು ಬಂಡೆ ಇದು ಬಂಡೆ ಅಚ್ಚ ಕಡೆ ಭೂತನಾಥ ಟೆಂಪಲ್ಲ. ಮತ್ತು ಇಲ್ಲಿದ್ರೆ ಇಲ್ಲಿ ವಿಷ್ಣುವಿನ ಅವತಾರ 10 ಅವತಾರಗಳು ಐತಿನೈತಿ ರೀ. ಎಲ್ಲ ರೂಪಗಳು ಇದಾವೆ ರೀ, ಅವೆಲ್ಲ ವೀಡಿಯೋ ಮಾಡಿದ್ವು. ಇದೆಲ್ಲ ಪೂರ ಬಂಡೆದ, ಇಲ್ಲೆಲ್ಲ ಹಿಸ್ಟ್ರಿ ಐತಿ, ಇದೆಲ್ಲ ವೀಡಿಯೋ ಮಾಡಿರಿ. ಒಂದು ಸ್ವಲ್ಪ ಬ್ಯಾನರ್ ಐತದೆ, ನಂಗೆ ಎಷ್ಟು ಒಳ್ತಾಟ್ ಮಾಡಿರಿ. ಇನ್ನಿಲ್ದ್ರೆ ಇಲ್ಲಿ ಬಾದಾಮಿ ಬಂದ್ರೆ ಏನು ಬನಶಂಕರಿಗೆ ಅಂತ ಹೋಗ್ರಿ ಅಂದರೆ ಬನಶಂಕರಿಗೆ ಹೋಗಿ ದೇವ್ರ ದರ್ಶನ ತೊಗೊಂಡ್ರೆ. ಇವಾಗ ಇಲ್ದಿದ್ರೆ ಕಣವಿಲ್ದ್ರೆ ಹೊಂಟಿದಾರೆ ರೀ ಮುಂದಲ್ಲಿ ನೋಡ್ರಿ, ಅಲ್ಲಿ ಹೊಂಟಿದ ನೋಡ್ರಿ. ನಾವು ಭೀ ಹೋಗೋಣ್ರಿ ಅಂತ. ಈಗ ಇಲ್ದ್ರೆ ಟೈಮ್ 3 ಗಂಟೆ ಆಗಿತ್ತು ರೀ, ಹಸು ಭೀ ಆಗಿದವು. ಹರಿಯಾಗಿ ಇಲ್ದಿದ್ರೆ ನಾಷ್ಟಾಗ ಮಾಡೀನಿ ರೀ, ಅದನ್ನು ನಾಷ್ಟಾಗ ಇಲ್ದಿದ್ರೆ ಪುರಿ ತಿಂದಿದ್ರಿ, ಅದನ್ನ ಬಿಟ್ಟು ಯಾನ ಇಲ್ಲ. ಅದಕ್ಕೆ ಏನು ಬನಶಂಕರಿ ದೇವ್ರಿಗೆ ಹೋಗಿ, ದೇವಿಗೆ ಹೋಗಿ ಅಲ್ಲಿ ಊಟಕ್ಕೆ ಬರ್ತೈತಿ ರೀ. ಮೇ ಬಿ ಇವಾಗ ಬಂದಾಗಿರ್ಬೋದು, ಇನ್ನೇನು ಸಿಗುಲ್ಲ. ಅದಕ್ಕೆ ದೇವ್ ಹೋಗಿ ದೇವ್ರ ದರ್ಶನ ತೊಗೊಂಡ್ರಿ, ದೇವ್ರ ದರ್ಶನ ತೊಗೊಂಡ ಏನಾರು ತಿನ್ನೋರಿ. ಅಲ್ಲೆಲ್ಲ ಸೌಂದಾತಿವು, ಎಲ್ಲಿಂದ ಮನೆಗೆ ಹೋಗ್ರಿ ಅಂತ. ಮನೆಗೆ ಹೋಗಿನ ರಾತ್ರಿ 9 ಗಂಟೆ ಎಲ್ಲ ಆಗ್ಬೋದು ರೀ, ಯಾಕಂದ್ರೆ ಬರುವಾಗಿಲ್ದಿದ್ರೆ ನಮ್ಗೆ ಇಲ್ಲಿ ತನಕ ಬರಕ 5 ಗಂಟೆ ಆದಿತ್ತು ರೀ. ಕಂಟಿನ್ಯೂ ಹೊಡೆದಿದ್ರು ಗಾಡಿ, ಅದನ್ನು 5 ಗಂಟೆ ಆದಿತ್ತು. ಒಂದು 15-20 ನಿಮಿಷ ನಡುವೆ ರೆಸ್ಟ್ ಮಾಡಿದ್ರು ಬಟ್ಟೆ. ಅದ್ರ ಸಲ ನಾಷ್ಟ ಮಾಡಿಸಲು ಹೋಗಿ ಪೂರಿ ಭಾಜಿ ನಾಷ್ಟ ಮಾಡಿದ್ದು ರೀ. ಅದ್ರ ಸಲ ಒಂದು 15-20 ನಿಮಿಷ ರೆಸ್ಟ್ ಮಾಡಿದ್ರು ಬಟ್ಟೆ. ಅದನ್ನು ಬಿಟ್ಟರೆ ಕಂಟಿನ್ಯೂ 5 ಗಂಟೆ ಡ್ರೈವ್ ಮಾಡಿದವ್ರಿ. ಯಾವಾಗ ಬಂದು ರೀಚ್ ಆಗಿದ್ದಾವೆ ಇಲ್ಲಿ. ಇನ್ನಿಲ್ದ್ರೆ ಮಸ್ತ್ ಕಂಟಿನ್ಯೂ ಡ್ರೈವ್ ಮಾಡ್ಕೊತೈತಂದ್ರೆ 5 ಗಂಟೆ. ಇವಾಗ ಇನ್ನೆಲ್ಲ ಇದು ಮುಗಿಸ್ಬೇಕಂದ್ರೆ ಒಂದು 4 ಗಂಟೆ ಆಗ್ತಿದ್ರೆ. 4 ಗಂಟೆ ಅಂದ್ರೆ 5, 6, 7, 8, 9 9 ಗಂಟೆ ತನಕ ಮನೆಗೆ ರೀಚ್ ಆಗ್ತಾರೆ. ಸೊ ಜಲ್ದಿ ಹೋಗ್ರಿ. ಇಲ್ಲಿ ಮಂಗ್ಯಾಗಳು ಈ ಥರ ಅದಾವ ಅಂದ್ರೆ ರೀ, ನೀವು ಕೈಯಾಗ ಏನಾರ ಎಳ್ಕೊಂಡ್ರೆ ತೊಗೊರಿ, ಎತ್ಕೊಂಡು ಹೋಗ ಸರ್. ಇನ್ಕಾನ ಬಿಸ್ಕೆಟ್ ಬಿಟ್ಟು ತೊಗೊಂಡಿದ್ದೆ ಒಂದು ಪೂರ ಹಿಂಗೆ ಒಂದು ಸುತ್ತುವಾರಿ ಒಂದು 10-15 ಮಂಗ್ಯಾಗಳು ಬಂದರು ಒಮ್ಮೆ ಕಸ್ಕಸಲ್ವಾಗಿ. ಮತ್ತೆ ಇಲ್ದಿದ್ರೆ ಅವ್ರಿಗೆ ಇಲ್ಲದ್ರೆ ಬೇರೆ ಹಾಕಿ ಬೇರೆ ಮತ್ತೆ ಒಂದು 2 ಪಚ್ಚ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಹಾಕಿ ಆಮೇಲೆ ಅವ್ರು ತೊಗೊಂಡು ಮತ್ತೆ ಈ ಕಡೆ ಬಂದರು ತೊಗೊಂಡು ಒಂದು ಬಿಸ್ಕೆಟ್ ಪ್ಯಾಕೆಟು. ಈಗ ಇಲ್ದಿದ್ರೆ ಬನಶಂಕರಿ ಬಿಡಿದವ್ರಲ್ಲ ಅಲ್ಲಿ ನೋಡಲ್ಲ. ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಬಾದಾಮಿ ಯಾ ಅಣ್ಣ, ವಿಸಿಟ್ ಮಾಡ್ತೀರಿ ವಾಪಸ್ ಹೊಂಟೂರಿ ಅಣ್ಣ. ಇಲ್ಲ ಇನ್ನ ಬಾದಾಮಿ ಏ ಬಾದಾಮಿ ಇಲ್ಲ, ನಾ ಬಾದಾಮಿ ಹೋಗಿದ್ದು ಬನಶಂಕರಿ ಹೊಂಟು. ಬನಶಂಕರಿ ಅದಲ್ಲ, ಬನಶಂಕರಿ ಹೊಂಟಿದವ್ರಿ. ಬಾದಾಮಿ ಮುಗಿತ್ರಿ, ಪಟ್ಟದಕಲ್ಲು ಹೋಗೋದತ್ರಿ. ಆದ್ರೆ ಪಟ್ಟದಕಲ್ಲು ಮತ್ತೆ ಟೈಮ್ ಬಾ ಇಡ್ತಿದ್ದೆ. ಇಲ್ಲ ನೆಕ್ಸ್ಟ್ ಟೈಮ್ ಬಂದ ಊರ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ರಿ. ಇಲ್ಲ ನಾಕಿಂದ್ರೆ ಹೊಲ ತಗೊಂಡು ಹೋಗಿದ್ದೆ. ಬನಶಂಕರಿಗೆ ಬಂದೆ, ಗಾಡಿ ಹಚ್ಚಿದ್ವಿ ರೀ ಪಾರ್ಕಿಂಗ. ಮತ್ತು ನೋಡ್ರಲ್ಲ ರಾಡ್ ಹೆಂಗಾಗಿದ್ರಿ, ಪೂರ ಪಾರ್ಕಿಂಗ್ ಏರಿಯಾದಾಗ ಗಾಡಿ ಹೋದ್ರಿ. ಗಾಡಿ ಮಳಿಲೇ ರೀ. ಮತ್ತು ಗುಡಿ ಹೋದ್ರೆ ಈ ಕಡೆ ಇದ್ರಿ, ಇಲ್ಲಿ ಮುಂದೆ ಹಿಂಗೆ ಒಳಗೆ ಹೋಗೋದ. ಬಹುಶಃ ಇಲ್ಲಿ ಈ ಥರ ರಥ ಐತೆ ಅನ್ಸೈತೆ ನೋಡ್ರಿ. ಹಾಂ, ಇಲ್ಲಿ ಕಲ್ಲಿನ ರಥ ಜಾಗ್ತಾರೆ ರೀ ಜಾತ್ರೆ ಟೈಮ್ಕ. ಕಲ್ಲಿನ ರಥ ಇಲ್ಲೇ ಐತೆ ಅನ್ಸೈತೆ ಪೂರ. ಮೊದಲು ದೇವರಿಗೆ ದರ್ಶನ ಮಾಡ್ಕೊಂಡ್ಬಂದ್ರಿ ರೀ, ಅದಾಗ ಹೊರಗೆ ಬಂದು ಯಾರು ತಿನ್ನೋಣ ರೀ. ಅದು ಹಸುವಾಗಿದೆ ರೀ ಫುಲ್ಲ. ಆಮೇಲೆ ಇಲ್ದ್ರ ಹೊಸ ಮದತ್ತಿಗೆ ಹೋಗಿ ಅಲ್ಲಿಂದ ಊರಿಗೆ ಹೋಗ್ರಿ. ಮಳೆ ಬಿ ಚಲೋ ಐತೆ ನೋಡ್ರಿ, ಬೆಳಿಗ್ಗೆಯಿಂದ ಮಳೆ ಬಿದ್ದಲ್ಲಿ ಚಲೋ ಆಗಿದ್ರಿ. ಯಾಕಂದ್ರೆ ಬೆಳಿಗ್ಗೆಯಿಂದ ಮಳೆ ಬಿತ್ತಂದ್ರೆ ಪೂರ ಚಳಕಾಗಿ ಹರಿವತ್ತಿನ ಕದಲೇ ಆಗ್ತದೆ. ಮತ್ತೆ ಬನಶಂಕರಿ ದೇವ್ರ ದರ್ಶನ ತೊಗೊಂಡ ಪ್ರಸಾದ ಬೀತ್ರಿ, ಪ್ರಸಾದ ತೊಗೊಂಡು ಹೊರಗೆ ಬಂದು ರೀ. ಇನ್ನೆಲ್ಲ ಮತ್ತೆ ಅಲ್ಲಿ ಅಜ್ಜ ಒಬ್ಬರ ಎತ್ತ ನಡ್ಕತ್ತೀರಿ. ತಾಟ್ಲಿ ಇರ್ತಾರೆ, ತಾಟ್ಲಿಗಳು ಎತ್ತಿ ಓದಿರ್ಕತ್ತರು. ಅದಕ್ಕೆ ಅದಾವ ತಾಟ್ಗಳು ಎತ್ತಿ ಓದಿಡ್ಕತ್ತೀರಿ ರೀ. ಅವಾಗಿಲ್ದಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮ್ಮ ಗನು ಅಣ್ಣ. ನಾವೇ ಮಾಡಿನ್ರಿ, ಗನು ಮಾಡ್ಕತ್ತಿದ್ರಿ. ಆದ್ರೆ ಹಿಡಿದ್ರಿ, ನಾವೇನು ಹಿಡಿದ್ರಿ. ಇಲ್ಲಿ ಒಂದು 30 ರೂಪಾಯಿ ಊಟ ಸಿಗ್ತೈತಿ ರೀ. ಒಬ್ಬರು ವಿಡಿಯೋ ನೋಡಿನ ರೀ. ಇಲ್ಲೇ 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 ಏನು ಅಲ್ಲಿ ಕೂತಿರ್ತಾರೆ ಅವರು. 30 ರೂಪಾಯಿ ಊಟ ಇರ್ತಂತೆ, ಅದನ್ನು ಟ್ರೈ ಮಾಡೋದೈತಿ. ಊಟ ಮಾಡಿ ಬೇಂದವ ಕರೆ ಅಲ್ಲಿ ಸ್ವಲ್ಪ ತೊಗೊಂಡ್ಲ ನೋಡಲ್ಲ. ಒಂದು ಪ್ಲೇಟ್ ತೊಗೊಂಡಂತ ಇಬ್ರು ಮಂದಿ. ಮಳೆ ಒಂದು ಜೋರ್ ಐತ್ರಿ, ಜಳಕ ಆಗ್ತದೆ. ಇಲ್ಲ ಹೇ ಗಣ್ಯ, ಎಷ್ಟು ಬಾಜಿ
ಎರಡು ರೊಟ್ಟಿ ಮೊಸರು ಪಲ್ಯ ಚಟ್ನಿ 30 ರೂಪಾಯಿ ರೀ. 30 ರೂಪಾಯಿ ಅಜ್ಜನ ಕಡೆ ಎಲ್ಲದ್ರ 30 ರೂಪಾಯಿ ಊಟ ಸಿಗ್ತೈತ್ರಿ. ಎರಡು ರೊಟ್ಟಿ ಪಲ್ಯ ಮತ್ತೆ ಅಜ್ಜಿ ಎರಡು ರೊಟ್ಟಿ ಮೊಸರು ಪಲ್ಯ ಕೊಡಜ್ಜಿ ಒಂದ ಪ್ಲೇಟ್ ಕೊಡಜ್ಜಿ. ಇವಾಗ ಪ್ರಸಾದ್ ತಗೊಂಡೆ ಒಳಗೆ ದೇವ್ರ ಕೂಡ ಮಾಡಿದ್ರೆ ಬಹುಶಃ ಮುಗಿ ಅನ್ಸಿದ್ರಿ. ಇದ ಬಿಜಾಪುರದಾರ ಇವಾಗ ಇಲ್ದಿದ್ರ ರೊಟ್ಟಿ ಎಲ್ಲ ತಿಂದ್ರಿ ಅಯ್ಯ ಮಸ್ತ್ ಫೋನ್ ಪೇ ಮಾಡತಾರಿ. ಎಲ್ಲ ಮುಗಿದವ್ರಿ ಕೈಯನು ಅದಕ್ಕೆ ಫೋನ್ ಪೇ ಮಾಡತಾಕನು. ನೋಡು ದಿವಸ ಎಷ್ಟು ಐತೆ ನಾಕ್ ಅಜ್ಜಿ ಎಷ್ಟು ಮಂದಿ ಕೊಡ್ತೀರಿ? 10 ರೂಪಾಯಿ ಫಾಯ್ದೆ ತಗೋ. ಅಲ್ಲ ಫಾಯ್ದೆ ಅಲ್ಲ ನಡ್ರಿ ಆಡ್ಸಿ. ಎಷ್ಟು 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 ಮಂದಿ ಬರ್ತಾರೆ ಅಜ್ಜಿ? ಕಮ್ಮಿ ಅಪ್ಪ 20 ಆಳು ಬರ್ತೈತಿ, 30 ಆಳು ಬರ್ತೈತಿ. ಹಾಗ ಎಷ್ಟು ಬಂದಸ್ ಮಂದಿ ಒಮ್ಮೆ ಹೊಳ್ಳಿ ಹೋಗ್ತೀವಿ ಒಮ್ಮೆ ಆಗುತ್ತಾ ಒಮ್ಮೆ ಆಗ್ತಿದ್ದೆ ಒಮ್ಮೆ ಹೊಳ್ಳಿ ಹೋಗ್ತೀರಿ. ಒಂದು ಮಿನಿಮಮ್ ಎಷ್ಟು ಆಗ್ತಿದ್ದೆ ಅಜ್ಜಿ ಒಂದು ದಿವ್ಸಿಗೆ? ಅಜ್ಜಿ ಇಲ್ಲದ್ರ ಸ್ವಲ್ಪ ಮಸ್ತ್ ಅಲ್ಲಿ ಕಸ್ಟಮರ್ ಬಂದಾರಿ, ಅದ್ರ ಸ್ವಲ್ಪ ಗಡಬಡಲಿ ಆದ್ರು ಫೋನ್ ಪೇ ಮಾಡಿ. ಲಕ್ಕಿ ಪಾಯಿಲ್ ಅಂತ ಹೊಡ್ಯಾನ ಇನ್ಸ್ಟಾಗ್ರಾಮ್ ಬಿಡ್ತೀನಿ. ಇವಾಗ ಹೇಳ್ತೈತೆ ಅರ್ಧ ರೋಡಿಗೆ ಬೈದವ್ರಿ, ಒಂದು 70-80 ಕಿಲೋಮೀಟ್ರ್ ಬೈದವು. ಇನ್ನೊಂದಿಲ್ಕೆ 60-70 ಕಿಲೋಮೀಟ್ರ್ ಐತಿ. ಹ್ಞೂನ್ರಿ ಅಂತ ಇನ್ನು ಇಲ್ಲಿಂದ ಇಲ್ಲಿ ಮೂಡಲ್ಗೆ ಐತ್ರಿ, ಇನ್ನೊಂದು 20 ಕಿಲೋಮೀಟ್ರ್ ಮ್ಯಾಗ ಮೂಡಲ್ಗೆದಾಗ ಹೋಗಿ ಏನಾರ ಸ್ವಲ್ಪ ಬೆಚ್ಚಗೆ ಚಾ ಕೊಡ್ದೆ, ಏನಾರ ಸ್ವಲ್ಪ ಏನಾರ ಐತ್ರಿ ತಿನ್ನೋಣ್ರಿ ಅಂತ ಕೈ ನಡಕೈತ್ರಿ. ಅಷ್ಟು ಕೆಟ್ಟ ತೋರ್ಸ್ಕೊಂಡು ಬೈದವು. ಈಗ ಪೂರ ಜೋರ್ಲೆ ಮಳೆ ಬರಕತ್ರಿ. ಅಲ್ಲಿ ಏನಾರು ನಾನು ಬಾದಾಮಿಂದ ಬಿಟ್ಟು ನೋಡ್ರಿ, ಅಲ್ಲಿದ್ರೆ ಫುಲ್ ಜೋರ್ಲೆ ಮಳೆ ಐತ್ರಿ. ಒಂದು 30-40 ಕಿಲೋಮೀಟ್ರ್ ಬಾಕಡ ಐತ್ರಿ ತೋರ್ಸ್ಕೊಂಡು ರೀ. ಇವಾಗ ಇಲ್ಲದ್ರೆ ಇಲ್ಲಿ ಮುಂದೆ ಹೋಗಿ ಬಜಿ ತಂದೆ, ಅದಾದ್ಮೇಲೆ ರಾಯ್ಬಾಗ್ ಹೋಗಿ ಒಂದು ಪವರ್ ಬ್ಯಾಂಕ್ ಇಸ್ಕೊತೈತ್ರಿ ನಮ್ಮ ಉಷ್ಮ ಮನ್ಯಾಗ. ಸೊ ಪವರ್ ಬ್ಯಾಂಕ್ ತೊಗೊಂಡತ್ತರಿ, ಪವರ್ ಬ್ಯಾಂಕ್ ತೊಗೊಂಡು ಮನೆಗೆ ಹೊಂಟತ್ತೆ. ಇವಾಗ ಟೈಮ್ ಇಲ್ಲದ್ರೆ 6 ಗಂಟೆ ಆಗೈತ್ರಿ. ಮನೆಗೆ ಹೋಗಿ ಮುಟ್ಬೇಕಂದ್ರೆ ಒಂದು 7-8 ವರೆ ಎಲ್ಲ ಆಗ್ಬೋದು ರೀ. 8 ವರೆ ಎಲ್ಲ ಆಗ್ತೈತಿ. ಇನ್ನೂ ವ್ಲಾಗ್ ಅಪ್ಲೋಡ್ ಮಾಡೋಣ ನಾರಿ, ಮನ್ಯಾಗ ಅಪ್ಲೋಡ್ ಮಾಡೋಣ್ರಿ. ಅದು ಕೆಕ್ಕಾಯಿ ಹೆಂಗೆ ನಡಕದ ನೋಡ್ರಿ, ಭಾಳ ಕಟ್ ಆಗಿದ್ರಿ. ರಾತ್ರಿ ಫುಲ್ ಅಲ್ಲಿಂದ ತೋರ್ಸ್ಕೊತ ಬಂದು ರೀ, ತೋರ್ಸ್ಕೊತ ರಾತ್ರಿ ಅಟ್ರಿ 10-11 ಗಂಟೆ ಐತ್ರಿ. ಅವಾಗ ಬಂದು ಮನೆ ರೀಚ್ ಆದವು. ರೀಚ್ ಆಗಿ ಊಟ ಎಲ್ಲ ಮಾಡಿ ಎಡಿಟಿಂಗ್ ಎಲ್ಲ ಮಾಡಲಿಲ್ಲರಿ, ಮಲ್ಕೊಂಡ್ರಿ. ಮತ್ತೆ ನಾಳೆ ಮಾಡಕ್ ಬರ್ತಂತ. ಇವಾಗೇನಿ ವ್ಲಾಗ್ ನೋಡ್ತಿಲ್ಲ, ಇದಕ್ಕೆ ಬೆಳಿಗ್ಗೆ ಈಗ ಶೂಟ್ ಮಾಡತ್ತೇನೆ ರೀ. ಇನ್ನಲ್ಕ ಎಡಿಟಿಂಗ್ ಮಾಡ್ಕೊಂಡು ವೀಡಿಯೋ ಬಿಡೋಣ ಶೂಟ್ ಮಾಡಿದ್ನು. ಆ್ಯಂಡ್ ಇವತ್ತಿನ ವ್ಲಾಗ್ ಎಲ್ಲ ಚೆನ್ನಾಗಿ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಶಿವನತ್ತ ಮುಂದಿನ ವಿಡಿಯೋದಾಗ. ರಾಧೆ ರಾಧೆ.